ಒಂದೊಂದರೆ ಡಿಫ್ರೆಂಟ್ ಡಿಫ್ರೆಂಟ್ ಆದ್ರೆ ಅವಳನ್ನ ಅವನ್ನ ಹೇಳು ಮಾಡ್ತಾಳೆ ನೋಡಿ ಫ್ರೆಂಡ್ಸ್ ಬಾಟ್ಲಲ್ಲಿ. ಹೇ ಫ್ಯಾಮ್, ಎಲ್ರಿಗೂ ನಮಸ್ಕಾರ, ವೆಲ್ಕಮ್ ಬ್ಯಾಕ್ ಟು ಮೈ ಚಾನೆಲ್. ಎಲ್ರೂ ಹೇಗಿದ್ದೀರಾ? ಹೋಪ್ ಎಲ್ಲರೂ ತುಂಬಾ ಚೆನ್ನಾಗಿರೋ ಅಂತ ಭಾವಿಸ್ತಾ ಇದೀವಿ. ಆ್ಯಂಡ್ ನಾವು ಸಹ ತುಂಬಾ ಚೆನ್ನಾಗಿದ್ದೀವಿ ಗೈಸ್. ಇವತ್ತು ಬಂದ್ಬಿಟ್ಟು ಥರ್ಸ್ಡೇ, ಒಂದು ರ್ಯಾಂಡಮ್ ವ್ಲಾಗ್ ಆಗಿರುತ್ತೆ, ಒಂಥರ ಡೈಲಿ ವ್ಲಾಗ್ ಥರನೇ ಅಂತ ಅಂದ್ಕೊಳ್ಳಿ. ಆ್ಯಂಡ್ ಇವತ್ತಿಗೆ ನನ್ನ ಮಗನಿಗೆ 5 months ಕಂಪ್ಲೀಟ್ ಆಯಿತು. ಸೊ ಹಾಗಾಗಿ ನನ್ನ ತಂಗಿ ಮಂತ್ಲಿ ಅವನಿಗೆ ಫೋಟೋಶೂಟ್ ಮಾಡ್ತಾಳೆ. ಒಂದೊಂದರೆ ಡಿಫ್ರೆಂಟ್ ಡಿಫ್ರೆಂಟ್ ಅಂದರೆ ಅವನ ಒಂಥರ ವೆರೈಟೀಸ್ ಆಫ್ ಅಂದರೆ ಡ್ರೆಸ್ಸಸ್ಗಳೆಲ್ಲ ಹಾಕಿ ಒಂದೊಂಥರ ಏನೇನೋ ಅವಳಿಗೆ ಅದೊಂಥರ ಎಲ್ಲ ಜಾಸ್ತಿ ಇಷ್ಟ ಅವಳಿಗೆ, ಅದನ್ನು ಮಾಡ್ತಾಳೆ. ಇವತ್ತು 5 months ಫೋಟೋಶೂಟ್ ಮಾಡ್ತಿದ್ದಾಳೆ. ಇನ್ನೇನು ಈ ಮಂತ್ 26ಗೆ ಕೃಷ್ಣ ಜನ್ಮಾಷ್ಟಮಿ ಅಲ್ವಾ, ಸೊ ಅದೇ ಕಾನ್ಸೆಪ್ಟ್ ಇಟ್ಕೊಂಡು ಇವತ್ತು ಅವಳು ಕೃಷ್ಣನ ಥರ ಅವನ್ನ ರೆಡಿ ಮಾಡಿದ್ದಾಳೆ. ಸೊ ಇವತ್ತು ಅದೇ ಫೋಟೋಶೂಟ್ ನಡೆಯುತ್ತೆ ನನ್ನ ಮಗಂದು 5 months. ಆ್ಯಂಡ್ ಇವತ್ತು ಥರ್ಸ್ಡೇ ಬೇರೆ, ಬೆಳಗ್ಗೆ ನನ್ನ ತಂಗಿ ದಿವ್ಯ ಬೆಳಗ್ಗೆ ಎದ್ದು ಬೇಗ ಪೂಜೆ ಎಲ್ಲ ಮಾಡಿಬಿಟ್ಲು. ನಾನು ನನ್ನ ತಂಗಿ ಇವತ್ತು ಸ್ವಲ್ಪ ನಾವು ರಾಯರನ್ನ ಪೂಜಿಸ್ತಾ ಇದ್ದೀವಿ, ಲೈಕ್ ಥರ್ಸ್ಡೇ ರಾಯರನ್ನ. ಏನ್ ಗೊತ್ತಾ, ನಾನು ಮತ್ತೆ ನಮ್ಮ ಅಕ್ಕ ಗುರುವಾರ ತಿನ್ನಲ್ಲ, ನಾನ್ ವೆಜ್ ಏನು ತಿನ್ಬಾರ್ದು. ಅದೇ ಟೈಮ್ಗೆ ನಮ್ಮ ಮನೇಲಿ ನಮ್ಮ ಅಮ್ಮ, ನಮ್ಮ ಅಕ್ಕ, ನಮ್ಮ ಭಾವ ಎಲ್ಲ ಚಿಕನ್ ತರೋದು, ಮೊಟ್ಟೆ ತರೋದು, ತಗೊಬಂದು ತಿಂತಾರದು. ಆದ್ರೆ ಅವ್ರು ತಿನ್ಬೇಕಂದ್ರೆ ನಮ್ಗೆ ತಿನ್ಬೇಕಂತ ಅನ್ಸೋದೇ ಇಲ್ಲ. ತಿನ್ಕೊಳ್ಳಿ ಆಯ್ತು, ನಾವೆಲ್ಲ ಮನ್ಸಲ್ಲ ಒಂದ್ಸಲ ಇಲ್ಲ ನಾವು ತಿನ್ನಲ್ಲ ಅಂತ ಹೇಳ್ಬಿಟ್ಟು ದೇವ್ರನ್ನ ಇದ್ ಮಾಡ್ಕೊಂಡ್ಬಿಟ್ರೆ ಅದು ಎಂತ ವಿಷಯನೇ, ಅದು ನಿಜವಾಗ್ಲೂ ಅವ್ರು ತಿನ್ಬೇಕು ಅಂತ ಅನ್ಸಲ್ಲ. ನಿಜವಾಗ್ಲೂ ನಾನು ಹೇಳ್ಬೇಕಂದ್ರೆ ಅವ್ನು ತುಂಬಾ ನಾನ್ ವೆಜ್ ಲವರ್ ಜಾಸ್ತಿ ನಾನು. ಅವರೆಲ್ಲ ಆ ಟೈಮ್ ತಗೊಬಂದು ತಿಂತಾ ಇರ್ಬೇಕಾದ್ರೆ ನಮ್ಗೆ ಅದು ತಿನ್ಬೇಕು ಅಂತ ಮನ್ಸೇ ಬರಲ್ಲ. ನಿಜವಾಗ್ಲೂ ಅದೊಂಥರ ಪವಾಡ ಅಂತಾನೆ ಹೇಳ್ಬೋದು. ಅಷ್ಟು ಆಸೆ ಇರೋಳು ನಾನು ಆ ದಿನ ಮಾತ್ರ. ನಾನು ಏನೇ ಮಾಡಿದ್ರು, ಯಾರು ಏನೇ ಮಾಡು, ನಾನು ತಿನ್ಬೇಕು ಅಂತ ಅನ್ಸಲ್ಲ. ಸೊ ಇವತ್ತು ಬೆಳಗ್ಗೆ ಎಲ್ಲ ಪೂಜೆ ಮಾಡ್ಬಿಡಿದಾಳೆ ನಂದು ಗೈಸ್. ಸೊ ಬನ್ನಿ, ಇವತ್ತಿನ ದಿನ ಹೇಗ್ ನಡೆಯುತ್ತೆ ನೋಡೋಣ. ವಿಡಿಯೋನ ಸ್ಕಿಪ್ ಮಾಡಿದ್ರ ಕೊನೆ ಗಂಟ ನೋಡಿ, ಓಕೆನಾ? ಇಷ್ಟ ಆದ್ರೆ ಪ್ಲೀಸ್ ಒಂದ್ ಲೈಕ್, ಶೇರ್, ಕಮೆಂಟ್ ಮಾಡಿ. ಅಂಡ್ ಇವತ್ ನನ್ ಮಗ ಯಾವ್ಯಾವ ತರ ಎಲ್ಲ ಸರ್ಕಸ್ ಗಳು ಮಾಡ್ಬೇಕು ಅವ್ನು ಫೋಟೋಶೂಟ್ ಮಾಡೋದು ಅಂತ ನಿಜವಾಗ್ಲೂ ಗೊತ್ತಿಲ್ಲ. ಹಾಯ್ ಮಾಡು, ಹೇಳು. ಹಾಯ್ ಹಾಯ್ ಬುಡಾಡ ಮಗ್ನ ನೀವು. ಲಡ್ಡು ಹಾಯ್ ಅನ್ನು. ಎಲ್ರು ಹೇಗಿದ್ದೀರಾ? ಹಾಯ್ ನೋಡಿ ಗೈಸ್, ನನ್ನ ಮಗ ಯಾವ ತರ ರೆಡಿ ಆಗ್ಬಿಟ್ಟಿದ್ದಾನೆ. ಕೃಷ್ಣನ್ ವೇಷ ಹಾಕೊಂಡು ಎಷ್ಟು ಕ್ಯೂಟ್ ಆಗಿ ಕಾಣ್ತಿದ್ದಾನೆ. ಲಡ್ಡು ಮಾ, ಲಡ್ಡು ಮಗ್ನೆ, ಲಡ್ಡು ಮಗ್ನೆ. ಮಗಿ ಕಣ್ಣೆ ಮುಸ್ಕೊಳ್ತಾ ಅವ್ರ ಗಂಡಂಗೆ ವಿಡಿಯೋ ಕಾಲ್ ಮಾಡಿ ತೋರಿಸ್ತಾವಳು ನೋಡಿ ಅವ್ರ ಮಗನ. ಪಾಪ ನಮ್ಮ ಮಮ್ಮಿಗೆ ಹುಷಾರಿಲ್ಲ, ಅದಕ್ಕೆ ಇವತ್ತು ತೋರಿಸ್ತಾ ನಮ್ಮ ಅಮ್ಮ ಮನೆಯಲ್ಲೇ ಇದ್ದಾರೆ ನೋಡಿ. ಹಾಯ್ ಮೇಡಮ್. ಏನ್ ನಮಸ್ಕಾರ, ಹುಷಾರಿ ನಮ್ಮ ಮನೇಲಿ ಬಿದ್ದಿದ್ದೀನಿ ಇವತ್ತು. ಅಯ್ಯೋ ಅಯ್ಯೋ, ಪಾಪ ನಮ್ಮ ಅಮ್ಮಗೆ ಹುಷಾರಿಲ್ಲ ಗೈಸ್. ಒಂದ್ಸಲ ಆಕ್ಸಿಡೆಂಟ್ ಆಗಿತ್ತು, ಸೊ ಅದು ಕೈಗೆ ಒಂಥರ ಮೂಗೇಟ್ ತರ ಬಿದ್ದಿತ್ತು. ಇದೇ ವ್ಲಾಗ್ ಗೈಸ್, ಹೆಂಗ್ ರೆಡಿ ಆಗ್ಬಿಟ್ಟಿದ್ದಾನೆ ಪುಟ್ಟು ಕೃಷ್ಣ, ಪುಟ್ಟು ಕೃಷ್ಣ, ಪುಟ್ಟು ಕೃಷ್ಣ. ಚಿನ್ನಿ ಚಿನ್ನಿ, ಲಡ್ಡು ಮಾ, ಓನೆ ಲಡ್ಡು, ಓನೆ ಲಡ್ಡು. ಓನಮ್ಮ ಹಿಂಸೆ ಕೊಟ್ಬಿಟ್ಲ ನಿಮ್ಮ ಅಮ್ಮ ಇವತ್ತು, ನಿಂಗೆ ಕಿವಿ ಓಲೆ ಚುಚ್ಚಿಲ್ಲ ಗೈಸ್. ನನ್ನ ತಂಗಿ ಐಡಿಯಾ ನೋಡಿ ಏನಿದೆ, ಸ್ಟಿಕ್ಕರ್ ನಿಕ್ಕೊಳ್ಳೆ ಕಿವಿಗೆ. ಎಲ್ಲಿ ತೋರ್ಸಮ್ಮ, ಮುದ್ದು ಮುದ್ದ ಕಂಡ ಥರ ಸರ್ಕಸ್ ಮಾಡ್ತವ್ರೆ ಫೋಟೋಶೂಟ್ ಮಾಡ್ಸಕ್ಕೆ. ಲಡ್ಡು ಮಾ, ಲಡ್ಡು ಮಗ್ನಿ, ಲಡ್ಡು ಮಗ್ನಿ. ನಿನ್ ತಲೆ ಮೇಲೆ ಒಂದು ಸೌಂಡ್ ಮಾಡು ಬಾಟ್ಲಲ್ಲಿ. ಲಡ್ಡು 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 ಬಾಟ್ಲು ಚಿಕ್ಕ ತಲೆ ಹೊಡಿ ಬಾ ಆ ಕಡೆಯಿಂದ.
ಚಿ, ಇವನೊಬ್ಬ ಚಡ್ಡಿ ಹಾಕೊಳ್ದಿರೋ ಓಡಾಡ್ತಾನೆ. ಬಾಟ್ಲ್ ತೆಗಿಮ್ಮ. ಕುಂಡ್ರಸೆ ಒಂದ್ಸಲ ಹೆಂಗ್ ಬಿದ್ದಿ ಬಿದ್ದಿ ಒದ್ಲಾಡ್ತಾನ ನೋಡಿ. ಏಯ್ ಅಲ್ಲ ನೋಡಿ ಅವ್ನ ಕುಂಡಿನ ಹೆಂಗ್ ಎತ್ತಾನ ನೋಡ್ರಿ. ಏಯ್ ಏಯ್ ಲಡ್ಡು 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 ಬಂತು ಬಂತು ಲಡ್ಡು ಬಂತು ಬಂತು ಲಡ್ಡು ಲಡ್ಡು ಇವನ್ಗೆ ಹಿಡಿ 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 ದೀಪ ಲಡ್ಡು ಅವ್ರಿಗೆ ಅರ್ಥ ಆಗಿಲ್ಲ ಏನು. ಚಿಕ್ಕವರಿದ್ದಾಗ ಕೋಳನ್ನ ಕೂಡ ಡ್ಯಾನ್ಸ್ ಆಡ್ತಾ ಇದ್ದು ನನ್ನ ರೆಕ್ಕೋಳ್ ಕೊನೆಗೂ ಅವ್ರ ಮಗನ್ ಫೋಟೋ ಶೂಟ್ ಮಾಡಿಸ್ಬಿಟ್ಲ ಗೈಸ್. ಮಮ್ಮಿ ಎಲ್ಲಿ ಮಮ್ಮಿ ಕಳ್ಳ ಮಮ್ಮಿ ನಾ ಕೋತಿ ಆಗ್ಬೇಕು ಇದ್ದಾಗಕ್ಕೆ ಹೆಂಗಿದೀರ ಗೊತ್ತ ಅಮ್ಮ ಮಗ ಇಬ್ರು. ಮಗನ್ಗೆ ಸರ್ಕಸ್ ಗಿರ್ಕಸ್ ಮಾಡಿ ಫೋಟೋ ಶೂಟ್ ಮಾಡಿಸ್ಬಿಟ್ಲ ಗೈಸ್ ಜ್ಯೋತಿ. 5 months ಕಂಪ್ಲೀಟ್ ಆಯ್ತಾ? ಇವಾಗ 5 ಕಂಪ್ಲೀಟ್ ಆಗಿ 6 months ಬಿದ್ದಿದಲ್ವೇನೆ. ನಾನು ಇಷ್ಟ ಕಷ್ಟಪಟ್ಟಿಲ್ಲ ಗೈಸ್ ನಿಜವಾಗ್ಲು. ನನ್ನ ಮಕ್ಳಿಗಂತೂ ನಾನು ಇದೆಲ್ಲ ಮಾಡೇ ಇಲ್ಲಪ್ಪ ನಿಜ ಹೇಳ್ಬೇಕು ಅಂದ್ರೆ. ಇನ್ನೊಂದೇನೋ ವೇಸ್ಟ್ ಅಂತ ಅಲ್ಲ ಗೈಸ್, ನಿಜವಾಗ್ಲು ನಾನು 2 ಮಕ್ಳನ್ನ ಇಟ್ಕೊಂಡು 5 ತಿಂಗಳಿಂದ ನೋಡ್ಕೊಂಡಿದ್ದೆ ಹೆಚ್ಚು ಗೊತ್ತಾ. ನಿಜ ಹೇಳ್ಬೇಕು ಅಂದ್ರೆ ಮನೇಲಿ ಒಬ್ಳೆ ಅವ್ರಿಬ್ರು ಇಟ್ಕೊಂಡು ಆ ಫೋಟೋ ಶೂಟ್ಸ್ಗಳು ಮಾಡಿ ಅಪ್ಪ ಆಗಲ್ಲಪ್ಪ. ನಾನು ಮಂತ್ಲಿ ಮಂತ್ಲಿ ಮಾಡೋಕ್ಕೆ ಆಗಲ್ಲ. ಏನೋ ಒಂದಿದ್ದು ಯಾರೋ ಒಬ್ರು ಹೆಲ್ಪ್ ಗಿಲ್ಪಲ್ಲಿ ಇದ್ರೆ ಮಾಡ್ಬೋದು. ನಾನು 2 ಇಟ್ಕೊಂಡು ಮಾಡೋದಕ್ಕಂದ್ರು ಅದು ನಿಜ ಆಗೋದಿಲ್ಲ. ಕೈಲಂತೂ ಆಗ್ತಾನೆ ಇರಲಿಲ್ಲ. ನಾನು ಮಾಡೂ ಇಲ್ಲ ಬಿಡಿ, ನಾನು 9 months ವರೆಗೂ ಮಾಡಿಲ್ಲ. ಏನೋ ನನ್ನ ತಂಗಿ ಜ್ಯೋತಿ ಮೇಡಮ್ 9 months ವರೆಗೂ ಮಾಡ್ತಾಳಂತೆ, ನೋಡೋಣ ಏನು ಮಾಡ್ತಾಳೆ. ನೆಕ್ಸ್ಟ್ ಮಂತ್ ಏನಾಗ್ತಾಳೆ ಅಂತ ಗೊತ್ತಿಲ್ಲ. ನೆಕ್ಸ್ಟ್ ಮಂತು ಅವನಿಗೆ ಫೋಟೋಶೂಟ್ ಮಾಡಿಸೋ ಅಷ್ಟರಲ್ಲಿ ನನ್ನ ತಂಗಿ ಅವ್ರ ಮನೇಲಿ ಇರ್ತಾಳೆ, ಇಲ್ಲಿರಲ್ಲ. ಅಲ್ಲ ಮೊನ್ನೆ